PFI ಕಚೇರಿಗೆ ಬೀಗ ಜಡಿಯಲು ಆದೇಶ ಹಿನ್ನೆಲೆಯಲ್ಲಿ ಮಂಗಳೂರು ನಗರದ ನಲ್ಲಿಕಾಯಿ ರಸ್ತೆಯಲ್ಲಿರುವ PFI ಕಚೇರಿಗೆ ಬಳಿ ಪೊಲೀಸ್ ಭದ್ರತೆಯಲ್ಲಿ ಸೀಜ್ ಮಾಡಲಾಯಿತು. ಕಚೇರಿಗೆ ಬೀಗ ಜಡಿಯಲು ಪೊಲೀಸ್ ಆಗಮಿಸಿದ್ರು. ಇದೇ ವೇಳೆ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಪರಿಶೀಲನೆ ಕೂಡ ನಡೆಸಿದ್ರು. ಕಳೆದ 2 ದಿನಗಳ ಹಿಂದೆ PFI ಕಚೇರಿಗೆ ಬೀಗ ಹಾಕಲಾಗಿದೆ. ಕಚೇರಿ ಬೀಗವನ್ನು ಕೂಡ ಒಡೆದು ಪೊಲೀಸರು ತಪಾಸಣೆಯನ್ನು ನಡೆಸಿದ್ರು. ಬಳಿಕ PFI ಕಚೇರಿಗೆ ಬೀಗ ಜಡಿದು ಸೀಲ್ ಹಾಕಿ ಸೀಜ್ ಮಾಡಲಾಯಿತು. PFI ಕಚೇರಿ ಸೀಜ್ ಬಳಿಕ ಪೊಲೀಸ್ ಆಯುಕ್ತ ಹೇಳಿಕೆ ನೀಡಿದ್ರು. ಇದು ಇಂದು ಮುಂಜಾನೆ ಇಲಾಖೆಗೆ ಸೂಚನೆ ಬಂದಿತ್ತು. ಕೇಂದ್ರ ಸರ್ಕಾರ PFI ಹಾಗೂ ಸಂಘಟನೆಗಳನ್ನು ಬ್ಯಾನ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಸೂಚನೆ ನೀಡಿತ್ತು. ಸರ್ಕಾರ ಬ್ಯಾನ್ ಮಾಡಿರುವ ಸಂಘಟನೆಗಳು ಕಚೇರಿಗಳನ್ನು ಸೀಜ್ ಮಾಡಲಾಗಿದೆ ಅಂತ ಶಶಿಕುಮಾರ್ ತಿಳಿಸಿದ್ದಾರೆ. ಅವುಗಳು ಆಪರೇಟ್ ಮಾಡ್ತಿದ್ದಂತ ಏರಿಯಾ ಸರ್ವರ್ ಬೆಳಗ್ಗೆ ಬಂದಿರೋದು ಆರ್ಡರ್. ಸೋ ಅಲ್ಲಿ ಸಾಕಷ್ಟು ಏನು ವಸ್ತುಗಳಿದೆ ಅದರಲ್ಲಿ ಯಾವ ಯಾವ ಸೀಸ್ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ನಮಗೆ ಬಹಳ ಕ್ಲಿಯರ್ ಆಗಿ ಇದೆ ಆ ಒಂದು ಆಕ್ಟ್ ಅಲ್ಲಿ. ಆ ಪ್ರಕಾರ ನಾವು ಸೀಜರ್ ಮಾಡುವಂಥದ್ದು ನಂತರ ಸ್ಥಳಗಳನ್ನು ಸೀಲ್ ಮಾಡುವಂಥದ್ದು ಮಾಡ್ತಿದ್ದೀವಿ. ಸದ್ಯಕ್ಕೆ ನಮ್ಮ ಅಧಿಕಾರಿಗಳು ಒಟ್ಟು ಮಂಗಳೂರು ನಗರದಲ್ಲಿ ನಗರ ಕಮಿಷನರೇಟನ್ನು ಮಂಗಳೂರು ನಗರದಲ್ಲೇ ಒಟ್ಟು 3 ಸ್ಥಳಗಳನ್ನು ಗುರುತಿಸಿದ್ದಾರೆ. ಅದು ಹೊರತುಪಡಿಸಿ ನಮ್ಮ ಸೌತ್ ಉಪವಿಭಾಗ ಮತ್ತು ನಾರ್ತ್ ಉಪವಿಭಾಗ ಒಟ್ಟು 3 ಉಪವಿಭಾಗಗಳಲ್ಲಿ ಯಾವ್ಯಾವ ನಮ್ಮ ಅಧಿಕಾರಿಗಳು ಗುರುತಿಸಿದ್ದಾರೆ ಅಂತ ಏರಿಯಾಗಳಲ್ಲಿ ನಮಗೆ ರೆಕ್ವಿಸಿಷನ್ ಕೊಡ್ತಾರೆ. ಮತ್ತು ಆಸ್ ಕಮಿಷನರ್ ಆಫ್ ಪೊಲೀಸ್ ಆಫ್ ಮಂಗಳೂರು ಸಿಟಿ ನಾನು ಅವರಿಗೆ ಅಥರೈಸ್ ಮಾಡಿದರೆ ಅದನ್ನು ಸರ್ಚ್ ಮಾಡುವಂಥದ್ದು, ಸೀಜ್ ಮಾಡುವಂಥದ್ದು ಮತ್ತು ಆ ಸ್ಥಳಗಳನ್ನು ಸೀಲ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.